ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಕಪ್ಸು ಯಾವ ಥರ ನೀಟಾಗಿ ಹೊಲಿಯೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಜನ ಕಮೆಂಟ್ ಮಾಡಿಬಿಟ್ಟು ನನ್ನ ಕಮೆಂಟಿಗೆ ನೀವು ಆನ್ಸರೇ ಮಾಡ್ತಿಲ್ಲ, ನಂಗೆ ಕಪ್ಸ್ ಕರೆಕ್ಟಾಗಿ ಬರ್ತಿಲ್ಲ, ಕಪ್ಸ್ ಹೊಲಿಯೋದು ಕರೆಕ್ಟಾಗಿ ಬರ್ತಾ ಇಲ್ಲ, ಹೇಳ್ಕೊಡಿ ಹೇಳ್ಕೊಡಿ ಅಂತ ನಾನು ಲಿಂಕೆಲ್ಲ ಹಾಕಿದ್ದೆ, ಅವ್ರಿಗೆ ಅರ್ಥ ಆಗಿಲ್ಲ ಅನಿಸುತ್ತೆ. ಆದ್ದರಿಂದ ಈಗ ತೋರಿಸ್ಬಿಡೋಣ. ನೀವು ಯಾವುದೇ ಅಳತೆ ತೊಗೊಳ್ಳಿ, ಎಷ್ಟು ಅಳತೆ ಬೇಕಾದ್ರೂ ತೊಗೊಳ್ಳಿ, ಅದ್ರ ಅಳತೆಗೆ ಯಾವ ಥರ ನಾನು ಇಲ್ಲಿ ಯಾವುದೇ ಮಾರ್ಕನ್ನು ಹಾಕಿಲ್ಲ. ಈಗ ತೋರಿಸ್ತಾ ಇದ್ದೀನಿ, ಇದು ಬಂದು ಎಷ್ಟಿದೆ ಸುತ್ತ ಅಳ್ತಿದ್ದು ಅಂತ ತೋರಿಸ್ತೀನಿ ನೋಡಿ. ಇದು 11 ಎದೆ ಸುತ್ತಳತೆ ಬ್ಲೌಸು ನೋಡಿ. ಇದು 11ರದ್ದು, 11 10½ ಸಾರಿ 10½ ಎದೆ ಸುತ್ತಳ್ತಿದ್ದು, ಪ್ಲಸ್ 2 ಇಂಚು ನಾವು ಇದಕ್ಕೆ ಮಾರ್ಜಿನ್ಗೆ ತೊಗೊಳ್ಲೇಬೇಕು. ಪ್ಲಸ್ 2 ಇಂಚು ಮಾರ್ಜಿನ್ಗೆ ನಿಮ್ಗೆ ಗೊತ್ತಾಗಲಿ ಅಂತ ಹಾಕ್ತಾ ಇದ್ದೀನಿ. ಈಗ ಏನು ಮಾಡಬೇಕಪ್ಪ, ಈ ಕಡೆನೂ ಅಷ್ಟೇ, ಮಾರ್ಜಿನ್ಗೆ ನಾವು ಇದನ್ನು ಮಾಡ್ಕೊಂಬಿಡೋಣ. ಇದು ಆಲ್ರೆಡಿ ನಾನು ಕಟ್ ಮಾಡಿ ಎತ್ತಿಟ್ಬಿಟ್ಟಿದ್ದೆ, ತುಂಬ ದಿನ ಆಗಿತ್ತು ಸ್ಟಿಚಿಂಗ್ ಮಾಡಿರಲಿಲ್ಲ, ಇವತ್ತು ಮಾಡೋಣ ಅಂತ ತೊಗೊಂಡೆ. ಮತ್ತು ನಿಮಗೆ ಕಪ್ಸ್ ಬಗ್ಗೆ ತುಂಬ ಕೇಳ್ತಿದ್ದರಿಂದ ತೋರಿಸೋಣ ಅಂದ್ಬಿಟ್ಟು, ಇದು ಬಂದು ಫ್ರಂಟು ಬಂದು ನಾನು 7 ಇಂಚಸ್ ಇಟ್ಟಿದ್ದೀನಿ, ನೋಡ್ತಾ ಇರ್ಬೋದು. 7 ಇಂಚಸ್ಗೆ ಮುಂಭಾಗವನ್ನು ಕಟ್ ಮಾಡಿದ್ದೀನಿ. ನೀವು ಅಷ್ಟೇ ಎಷ್ಟು ಬೇಕಾದ್ರೂ ತೊಗೊಬೋದು. ನಾರ್ಮಲ್ಲಾಗಿ 7 ಇಂಚಸ್ಸು ಏನು ಕಾಮನ್ನಾಗಿ ಮೀಡಿಯಮ್ ಸೈಜ್ ಅಂತಾರೆ ಅವ್ರಿಗೆಲ್ಲ 7 ಅಥವಾ 6. ಈ ಕೆಲವ್ರು ಮುಂದೆಗಡೆ ಡೀಪ್ ಬೇಡ ಅನ್ನೋರಿಗೆ ನೀವು 6½ ಇಟ್ಕೊಳ್ರಿ. ನಾವು ಇಲ್ಲಿ ನಾನು ಕರೆಕ್ಟಾಗಿ 7 ಇಂಚಸ್ಗೆ ಇಟ್ಕೊಂಡಿರೋದ್ರಿಂದ ಇಲ್ಲೆಲ್ಲ ಮಾರ್ಜಿನ್, ಇಲ್ಲೂ 1/2 ಇಂಚ್ ಮಾರ್ಜಿನ್ಗೆ ಹೋಗುತ್ತೆ. ಏನಕ್ಕಂದರೆ ನಾವು ಸ್ಟಿಚಿಂಗ್ ಹಾಕ್ತೀವಲ್ವ, ಮೇಲ್ಗಡೆ ಭುಜದ ಮೇಲೆ ಸ್ಟಿಚಿಂಗ್ ಹಾಕಿದಾಗ ಇದು 6½ ರೆಡಿ ಸಿಗುತ್ತೆ. ಮತ್ತು ಇಲ್ಲಿಂದ ನಾನು ಇದು ಕರೆಕ್ಟಾಗಿ ಅವ್ರಿಗೆ ಕರೆಕ್ಟಾಗಿ ಆಗೋ ಅಷ್ಟೇ ಕಟ್ ಮಾಡ್ಕೊಂಬಿಟ್ಟಿದ್ದೀನಿ. ಆದ್ದರಿಂದ ನೀವು ಅಷ್ಟೇ ನಿಮ್ಮ ಫ್ರಂಟಲ್ಲಿ ಎಷ್ಟು ಡೀಪ್ ಬೇಕೋ ಅಷ್ಟು ಕಟ್ ಮಾಡ್ಕೊಂಬಿಟ್ಟು ನೋಡಿ, ಈ ಥರ ಇಲ್ಲಿ ಇಟ್ಕೊಳ್ಳಿ. ಇಲ್ಲಿ ಬಂದು 6 ಇಂಚಸ್ ಐತೆ, 6 ಇಂಚಸ್ ಇದ್ದಾಗ 3 ಇಂಚು ಅಥವಾ ನಾನಿಲ್ಲಿ ಮೇಲಿಂದ 3 ಇಂಚ್ಗೆ ಇಟ್ಕೊಂಡಿದ್ದೀನಿ. ಇಲ್ಲೊಂದು 2¾ ಅನ್ನಂಗೈತೆ, ಇಲ್ಲಿ ನೋಡ್ತಾ ಇರ್ಬೋದು. ಇಲ್ಲಿ ಇಷ್ಟಕ್ಕೈತೆ, ಒಂದು ಸ್ವಲ್ಪ ಕಡಿಮೆ, ಈ ಭಾಗ ಜಾಸ್ತಿ ಇರಬೇಕು, ಈ ಭಾಗ ಕಡಿಮೆ ಇರಬೇಕು. ಒಂದು 1/4 ಇಂಚು ಅಥವಾ 1/2 ಇಂಚು ಈ ಇಲ್ಲಿಂದ ಕಡಿಮೆ ಇರಬೇಕು, ಇಲ್ಲಿಂದ ಜಾಸ್ತಿ. ಈ ಏನು ಮಾರ್ಕ್ ಮಾಡ್ತೀವೋ ಸೆಂಟರ್ದು ಅದು ಜಾಸ್ತಿ ಇರಬೇಕು. ಯಾಕಂದರೆ ಅಕಸ್ಮಾತ್ ಇನ್ನೊಂದು ಚೂರೇನ ಡೀಪೇನ ಕಟ್ ಮಾಡ್ಕೊತೀವಿ ನಾವು ಇದನ್ನು ಅಂದಾಗ ಇದು ಮೇಲಕ್ಕೆ ಹೋಗ್ಬಿಟ್ಟು ಈ ಏನಿದೆ ಮೇಲಕ್ಕೆ ಹೋಗ್ಬಿಡ್ತೈತೆ, ಚೆನ್ನಾಗಿರಲ್ಲ. ಆದ್ದರಿಂದ ಮತ್ತು ಇದು ಬಂದು ಇದು 10½ ಎದೆ ಸುತ್ತಳತೆ ಆಗಿರೋದ್ರಿಂದ 3 ಇಂಚ್ಗೆ ಒಂದು ಮಾರ್ಕನ್ನು ಮಾಡ್ತಾ ಇದ್ದೀನಿ. 3 ಇಂಚ್ಗೆ ಇಲ್ಲಿ ಮಾರ್ಜಿನ್ಗೂ ಹೋಗುತ್ತೆ, ಅದನ್ನು ಸೇರೆ ಮಾಡ್ತಾ ಇದ್ದೀನಿ ನಾನು. 3 ಇಂಚ್ಗೆ ಇಲ್ಲಿ ಮಾರ್ಕನ್ನು ಮಾಡಿದ್ದೀನಿ. ನೀವು ಅಷ್ಟೇ ಈ ಕಡೆನೂ ಅಷ್ಟೇ ಕರೆಕ್ಟಾಗಿ 3 ಇಂಚ್ಗೆ ಮಾಡ್ಕೊಳ್ಳಿ. ಒಂದು ಕಡೆ ಮಾಡ್ಕೊಂಡು ಬೇಕಾದರೂ ಮಾಡ್ಕೊಬೋದು, ಇಲ್ಲ ನಾವು 2 ಕಡೆನೂ ಸೇರೆ ಏನು ಆರಾಮಾಗಿ ನೀವು ಇಲ್ಲಿ ಹೆಂಗೆ ಮಾಡ್ತೀರೋ ಅಲ್ಲಿ ಆ ಕಡೆಗೆ ಅಳತೆ ತಗೊಂಡು ಸೆಂಟ್ರಿಂದ ಕರೆಕ್ಟಾಗಿ ಮಾಡ್ಬೋದು. ನಾನು ಇಲ್ಲಿ ಕರೆಕ್ಟಾಗಿ ಸೆಂಟ್ರಿಗೆ ತಗೊಂಡು ಈ ಕಡೆಯಿಂದ 3 ಇಂಚಿಗೆ ಈ ಕಡೆಯಿಂದ 3 ಇಂಚ್ ತಗೊಂಡಿದ್ದೀನಿ. ಈ ಎರಡರ ಅಂತರ ಏನಿರುತ್ತೆ, ಕೆಳಗಡೆದು ಇಲ್ಲಿ ಬೆಳ್ಪಟ್ಟಿ ಕೂಡಿಸೋ ಅಷ್ಟು ಅಂತರ ಏನಿರುತ್ತೋ ಅದರಲ್ಲಿ ಈ ಭಾಗವನ್ನು ಒಂದು 1/2 ಇಂಚು ಅಥವಾ 1/2 ಇಂಚು ಜಾಸ್ತಿ ತಗೊಳ್ಳಿ, ಇಲ್ಲಿ 1/2 ಇಂಚು ಕಡಿಮೆ ಮಾಡಿ ಅಷ್ಟೇ. 1/2 ಇಂಚಿಲಿ ಕಡಿಮೆ ಇರಲಿ ಈ ಪೋರ್ಷನ್, 1/2 ಇಂಚು ಈ ಭಾಗ, ಇಲ್ಲಿಂದ ಈ ಭಾಗ 1/2 ಇಂಚು ಜಾಸ್ತಿ ಇರಲಿ. ಯಾಕಂದರೆ ಅಕಸ್ಮಾತ್ ಕಟ್ ಮಾಡಿದ್ರು ನಾವೇನು ಅಕಸ್ಮಾತ್ ಕಟ್ ಮಾಡ್ದೋ ಶೇಪ್ ತೆಗಿಯೋಕ್ಕೋಸ್ಕರ ಕಟ್ ಮಾಡ್ದೋ ಅಂದರೆ ನೋಡಿ, ಹಿಂಗೇನ ಕಟ್ ಮಾಡ್ಕೊಂಡು ಅಂದರೆ ಅವಾಗ ಏನಾಗುತ್ತೆ, ಇವೆರಡು ಸಮ ಬರುತ್ತೆ. ಈಗ 5 ಐತೆ, ಇಲ್ಲಿಂದ ಇಲ್ಲಿಗೆ 2½ ಇಂಚು, ಇಲ್ಲಿಂದ ಇಲ್ಲಿಗೆ 2½ ಇಂಚು, ಇಲ್ಲೂ ನಾವು ಮಾರ್ಜಿನಿಗೆ ತೆಗಿತೀವಿ, ಇಲ್ಲೂ ಮಾರ್ಜಿನಿಗೆ ತೆಗಿತೀವಿ, ಅವಾಗೇನಾಗುತ್ತೆ ಇವೆರಡರೂ ಕರೆಕ್ಟಾಗಿ ಸೆಂಟರ್ಗೆ ನಾವು ಈ ಮಾರ್ಕು ಬರುತ್ತೆ. ಆದ್ದರಿಂದ ನಾನೇನು ಮಾಡ್ತೀನಿ, ತೊಗೊಳ್ಳುವಾಗ ಈ ಮಾರ್ಕ್ ಏನು ಮಾಡ್ತೀನಿ ಅದೊಂಚೂರು ಕೆಳಕೆ ಅನ್ನಂಗೆ ಈ ತೊಗೊಂಡಿರ್ತೀನಿ. ಅದನ್ನ ಸೇಮ್ ಅದೇ ಥರ ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಮತ್ತು ಇದೇನು ಇಲ್ಲಿ ಏನು ಮಾಡಬೇಕಪ್ಪ ಅಂದರೆ, ನಾನು ಈ ಅಳತೆಗೆ 10½ ಎದೆ ಸುತ್ತ ಅಳತೆಗೆ ಏನು ಮಾಡ್ತಾ ಇದ್ದೀನಿ, 3½ ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಅಕಸ್ಮಾತ್ ನಿಮ್ಮ ಏನೋ ಇನ್ನೊಂದು ಸ್ವಲ್ಪ 9½ ಅಷ್ಟಿದ್ರೆ 3 ಇಂಚಿಗೆ ಮಾಡಿ, 3 ಇಂಚಿಗೆ ಮಾಡಿ, 1/2 ಇಂಚ್ ಕಡಿಮೆ ಮಾಡಿ. ನಾನು ಇಲ್ಲಿ ಈ ಅಳತೆಗೆ ಹೇಳ್ತಾ ಇದ್ದೀನಿ. ಏನಾದರೂ ಇನ್ನೂ ಚಿಕ್ಕ ಅಳತೆ ಅಕಸ್ಮಾತ್ 36 38 ಈ ಥರ ಎದೆ ಸುತ್ತಳತೆಗಾದರೆ ಇಲ್ಲಿಂದ ಇಲ್ಲಿಗೆ 2½ ಇಂಚು ತಗೊಳ್ಳಿ. ಈ ಕಡೆಗೂ 2½ ಇಂಚು, ಈ ಕಡೆಗೂ 2½ ಇಂಚು ಈ ಡಾಟ್ಸನ್ನು ತೆಗೆದುಕೊಳ್ಳಿ. ಅವಾಗ 32½ ಅಳತೆಗಾದರೆ ಇಲ್ಲಿಂದ ನಾವು 3ಕ್ಕೆ ಮಾರ್ಕ್ ಮಾಡಬೇಕಾಗ್ತದೆ. 38 36 37 38 39 ಈ ಅಳತೆಗಾದರೆ 40 ಆದರೆ ನೀವು ಇಲ್ಲಿಂದ 3½ ತೆಗೆದುಕೊಳ್ಳಿ. ನಮಗೆ ಇಲ್ಲೂ 1/2 ಇಂಚು ಮಾರ್ಜಿನಿಗೆ ಹೋಗುತ್ತೆ, ಈ ಕಡೆಯೂ ನಾವು 1/2 ಇಂಚ್ಗೆ ಹೋಗುತ್ತೆ, ಈ ಕಡೆಯೂ 1/2 ಇಂಚು
ಯಾಕಂದರೆ ಇದಕ್ಕೆ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿಯನ್ನು ಅಟ್ಯಾಚ್ ಮಾಡೋಕೆ ಒಂದು ಸ್ವಲ್ಪ ಹೊಲ್ಕೊಂತೀವಿ, ಈ ಕಡೆ ಡಬಲ್ ಪಟ್ಟಿಯನ್ನು ಹಾಕೋಕ್ಕೆ, ಈ ಕಡೆ ಸಿಂಗಲ್ ಪಟ್ಟಿಯನ್ನು ಹಾಕೋಕ್ಕೆ ನಾವು ಬಟ್ಟೆ ಹೋಗೋದ್ರಿಂದ ಇಲ್ಲಿ ಹೋಗುತ್ತೆ. ಇಲ್ಲಿಗೆ ನಾವು ಸೆಂಟರಿಗೆ ಕಟ್ ಮಾಡಿದ್ರೆ ಈ ಕಡೆಗೂ ನಾವು ಪಟ್ಟಿಯನ್ನು ಕೊಡಬೇಕು, ಈ ಕಡೆಯೂ ಪಟ್ಟಿ ಕೊಟ್ಟಾಗ ನಮಗೆ ಕಡಿಮೆ ಆಗುತ್ತೆ. ಆದ್ದರಿಂದ ಏನು ಮಾಡಿ, ಇಲ್ಲಿಂದ ಇಲ್ಲಿಗೆ ನನಗೆ 3 ತಗೊಂಡಿದ್ರು ಎಲ್ಲ ಹೋಗಿ ನನಗೆ 2.5 ಸಿಗೋದು ನೋಡಿ, 2.5 ಸಿಗುತ್ತೆ. ನೀವು ಅವಾಗೇನು ಮಾಡಬೇಕು, ಚಿಕ್ಕಳತೆಗಾದರೆ 2 ಇಂಚ್ ಸಿಗುತ್ತೆ, ಸಾಕಾಗುತ್ತೆ, ಅಷ್ಟೇನೇ ಸಾಕು, ಇದೇನು ಜಾಸ್ತಿ ಮುಂದಕ್ಕೇನು ಬರೋದು ಬೇಡ. ಅಷ್ಟಳತೆಗಾದರೆ 2.5 ಇಂಚು ಮಾರ್ಜಿನು ಸೇರೆ ತೆಗೆದುಕೊಂಬಿಡಿ, ಸೆಂಟ್ರಿಂದ ತೆಗೆದುಕೊಳ್ಳಿ. ನಾನು ನಿಮಗೆ ಗೊತ್ತಾಗಲಿ ಅಂತ ಈ ಮಾರ್ಕನ್ನು ಹಾಕಿದ್ದೀನಿ ಅಷ್ಟೇ, ಇನ್ನೇನು ಅಲ್ಲ. ಇಲ್ಲಿಂದ ಯಾವುದೇ ಅಳತೆಗಾಗಲಿ ಮಾರ್ಜಿನ್ಗಿಲ್ಲ ಮಾರ್ಕ್ ಹಾಕಕ್ಕೆ ಹೋಗಬೇಡಿ, ನೀವು ಕನ್ಫ್ಯೂಸ್ ಆಗುತ್ತೆ. ನಾನು ನಿಮಗೆ ಮಾತ್ರ ಗೊತ್ತಾಗಲಿ ಅಂತ ಸೆಂಟರಿಗೆ ಮಾತ್ರ ಸೆಂಟರ್ಗೆ ಒಂದು ಗೆರೆ ಎಳ್ಕೊಂಬಿಡಿ ಈ ಥರ. ಇಲ್ಲಿಂದ ದೊಡ್ಡ ಅಳತೆಗಾದರೆ 41, 40, 42, 43 ಈ ಥರಕ್ಕಾದರೆ ನೀವು ಇಲ್ಲಿ ನೀವು ಏನು ಮಾಡಬೇಕು, ಈ ಡಾಟ್ಸನ್ನು 1.5 ನೋಡಿ, ಇವಲ್ಲ ಇಲ್ಲಿ ಇಷ್ಟಿಷ್ಟು, ಒಂದು ಗೆರೆ ಎರಡು ಗೆರೆ ಹಿಂಗೆ ಹೆಚ್ಚಿಸ್ಕೊಳ್ಳಿ. ಯಾಕಂದರೆ ಇದು ಶೇಪ್ ಚೆನ್ನಾಗಿ ಬರಲಿ ಅನ್ನೋಕ್ಕೆ, ಇಲ್ಲಾಂದ್ರೆ ಚಪ್ಟೆ ಥರ ಆಗಿಬಿಡ್ತೈತೆ, ಕಪ್ಸು ಚೆನ್ನಾಗಿ ಬರಲ್ಲ. ಮತ್ತು ನಾನು ಹೇಳಿದ್ದೀನಿ ಚಿಕ್ಕಳತೆಗಾದರೆ 3 ಇಂಚಿಗೆ ಮಾರ್ಕ್ ಮಾಡಿ ಅಂತ ಮಾರ್ಜಿನು ಸೇರಿ. ಆದರೆ ನಾನು ಇಲ್ಲಿ ಇದು 42 ಎದೆ ಸುತ್ತಳತೆ ಬ್ಲೌಸ್, ಇದು 10.5 4 ಪ್ಲಸ್ ಮಾಡಿದ್ರೆ 42 ಎದೆ ಸುತ್ತಳತೆ ಆಗುತ್ತೆ. ಆದ್ದರಿಂದ ಇದು 42 ಆಗಿರೋದ್ರಿಂದ 3.5 ಒಂದು ಮಾರ್ಕನ್ನು ಮಾಡಿದೆ. ಮತ್ತು ಇಲ್ಲಿ 3.5 ಇಂಚಿದು, ಮತ್ತು ಇಲ್ಲಿ 2.5 ಇಂಚು, ನಾನು 2.5 ಇಂಚನ್ನು ತೆಗೆದುಕೊತಾ ಇದ್ದೀನಿ. ಯಾಕಂದರೆ ಇವ್ರಿಗೆ ಒಂದು ಸ್ವಲ್ಪ ಕಪ್ಸು, ನೀವು ಕಪ್ಸ್ ಜಾಸ್ತಿ ಬೇಕು ಮೇಡಮ್, ನೀವು ತೋರಿಸ್ತಾ ಇಲ್ಲ, ನೀವು ಕಪ್ಸ್ ಜಾಸ್ತಿ ಬೇಕು ಅಂದರೆ ನೋಡಿ ಇಲ್ಲಿ ಜಾಸ್ತಿ ಇಡ್ಕೊಳ್ಳಿ, ಇದನ್ನ 2.5 ಇಂಚ್ ತೊಗೊಳ್ಳಿ, ಅವಾಗ ಕಪ್ಸು ನಿಮಗೆ ಚೆನ್ನಾಗಿ ಬರುತ್ತೆ. ಇಲ್ಲ ಅಂದರೆ 1/2 ಇಂಚು ಮುಂಭಾಗ ಜಾಸ್ತಿ ತೊಗೊಂಡು, ಇದು ತುಂಬ ದಿನದ ಮುಂಚೆನೇ ನಾನು ಅವ್ರಿಗೇನು ಇಲ್ಲಿ ಹಿಡಿದ್ರೆ ಸಾಕಾಗುತ್ತೆ ಅನ್ನೋದ್ರಿಂದ ಬ್ಲೌಸ್ ಉದ್ದನೇ ಅವ್ರಿಗೆ ತಗೊಂಡಿರ್ತೀನಿ ನಾನು. ಆದ್ದರಿಂದ ಇಲ್ಲೇನು ಎಕ್ಸ್ಟ್ರಾ ಅನ್ನಂಗೆ ನಾನು ಕಟ್ಟಿಂಗ್ ಮಾಡಿಲ್ಲ. ಇಲ್ಲೇ ನೀವು ಕಪ್ಸ್ ಜಾಸ್ತಿ ಬೇಕು ಅನ್ನೋರು ಈ ಥರ ಬೇಕಾದರೂ ಇಲ್ಲ 1/2 ಇಂಚ್ ಎಕ್ಸ್ಟ್ರಾ ತಗೊಂಡ್ರೆ ನಿಮಗೆ ಎಕ್ಸ್ಟ್ರಾ ಕಪ್ಸು ಸಿಗುತ್ತೆ. ಇಲ್ಲಿ ನೋಡಿ ಕ್ಲೀನಾಗಿ ಹಿಂಗೆ ಹೊಲ್ದ್ಬಿಟ್ರೆ ಅವಾಗ ಕಪ್ಸು ನಿಮ್ಗೆ ಒಳಗಡೆ ಸಿಗುತ್ತೆ, ಏನಿಲ್ಲ. ಬೇಕು ಅಂದರೆ ನೀವು ಈ ಕಡೆ ಡಾಟ್ಸ್ ಹಿಡಿಬೋದು, ನಾನೇನು ಆ ಕಡೆ ಡಾಟ್ಸ್ ಅವಶ್ಯಕತೆ ಇಲ್ಲ. ಏನು ಈ ಮಧ್ಯ ಇರುತ್ತೋ ಇಲ್ಲಿಂದ 4 ಇಂಚ್ಗೆ ಒಂದು ಮಾರ್ಕನ್ನು ಮಾಡಿ, 4 ಇಂಚು, 3.5 ಇಂಚು ಅಥವಾ 4 ಇಂಚ್ಗೆ ಒಂದು ಮಾರ್ಕನ್ನು ಮಾಡಿ. ಒಟ್ಟಾರೆ ಇದು ಬೆಸ್ಟ್ ಪಾಯಿಂಟ್. ಇವಾಗ ನೋಡಿ ನೀಟಾಗಿ ಇದಾಯಿತು. ಇದಾದಮೇಲೆ ಏನು ಮಾಡಬೇಕು, ಹಿಂಗೆ ಆಪೋಸಿಟ್ ಹಿಂಗೆ ಇಟ್ಕೊಂಡು ಏನು ನಾವು ಮಾರ್ಕ್ ಇರುತ್ತೋ ಅದ್ರ ಮೇಲೆ ಒಂದು ಸಲ ಕ್ಲೀನಾಗಿ ಇಟ್ಕೊಳ್ಳಿ, ಆ ಕಡೆ ಈ ಕಡೆ ಹೋಗಿರ್ಬಾರ್ದು ಬ್ಲೌಸು. ನೋಡಿ ಹಿಂಗಂದಾಗ ಈ ಕಡೆಗೂ ಒಂದು ಸ್ವಲ್ಪ ಸ್ವಲ್ಪ ಮಾರ್ಕ್ ಆಗಿರುತ್ತೆ, ನೋಡ್ತಿರ್ಬೋದು. ಅದನ್ನು ನೀವು ಹೆಚ್ಚಿಗೆ ಹಿಂಗೆ ಸರಿ ಮಾಡ್ಕೊಳ್ಳಿ. ಈಗ ಇದನ್ನು ನಾನು ಸ್ಟಿಚ್ ಕಪ್ಸ್ ಯಾವ ಥರ ಬರುತ್ತೆ ಅಂತ ಸ್ಟಿಚಿಂಗ್ ಹಾಕು ತೋರಿಸ್ಬಿಡ್ತೀನಿ ನೋಡಿ. ನಾನು ಈ ಥರ ಹಿಂಗೆ ಇಟ್ಕೊಳ್ಳಿ, ಏನು ಇವು ಎರಡು ಇರುತ್ತೋ ಎರಡೂ ಸೈಡು ಹಿಂಗೆ ಇಟ್ಕೊಂಡಾಗ ಕರೆಕ್ಟಾಗಿ ಸೆಂಟರ್ಗೆ ಬರುತ್ತಲ್ವಾ. ಇದನ್ನು ನಾವೇನು ಮಾಡಬೇಕು, ಸ್ಟಾರ್ಟಿಂಗು ನೀವು ರಫ್ ಹೊಡೀರಿ, ಆಮೇಲೆ ಸೆಂಟ್ರಿಗೆ ಬಂದಾಗಲೂ ಕರೆಕ್ಟಾಗಿ ರಫನ್ನು ಹೊಡೀರಿ. ನಾವೇನು ಲೈನ್ ಹಾಕ್ಕೊಂಡಿರ್ತೀವೋ ಅಲ್ಲಿಗೆ, ಮತ್ತು ಇಲ್ಲಿ ಮಾರ್ಕ್ ಹಾಕಿರ್ತೀವಲ್ಲ ನಾವು, ಅಲ್ಲಿ ಬಂದಾಗಲೂ ರಫ್ ಮಾಡಿ ಈ ಲೈನ್ಗಳು ಏನು ಲೈನ್ಗಳು ಹಾಕಿದ್ದೀವೋ ನಾವು ನೋಡಿ, ಇದು ಕರೆಕ್ಟಾಗಿ ಶಾರ್ಪಾಗಿ ಇರೋ ಥರ ಇರಬೇಕು. ನೀವು ಹೋಗಿ ಹಿಂಗೆ ಹಾಕ್ಬಿಟ್ರೆ ಅದು ಕರೆಕ್ಟಾಗಿ ಇದು ಬರಲ್ಲ, ಏನು ಲೈನ್ ಚೆನ್ನಾಗಿ ಬರಲ್ಲ. ಈಗ ಇದು ಸೆಂಟರ್ದಾಯಿತು, ಸೆಂಟರ್ಗೆ ಆದಮೇಲೆ ನಾವು ಕರೆಕ್ಟಾಗಿ ಇದನ್ನು ಕಟ್ ಮಾಡ್ಕೊಂಬಿಡೋಣ. ಈ ಕಡೆದು ಆದಮೇಲೆ ಕಟ್ ಮಾಡ್ಕೊಂಬಿಟ್ಟು ಈಗೇನು ಮಾಡ್ಬೇಕು, ನಾವು ಮಾರ್ಕ್ ಮಾಡಿದ್ದೀವಲ್ಲ, ಮಾರ್ಕ್ ಮಾಡಿರೋದನ್ನ ನಾನು ಹಿಡಿದು ನಿಮಗೆ ತೋರಿಸ್ತೀನಿ ಕರೆಕ್ಟಾಗಿ ನೋಡಿ. ಹೆಚ್ಚಿಗೆ ದೊಡ್ಡ ಕಪ್ ಬೇಕು ಅಂತಿದ್ರಲ್ಲ, ಈಗ ನೋಡ್ಕೊಳ್ಳಿ ನೋಡಿ. ಇದಾದಮೇಲೆ ನೀವು ಇದನ್ನು ಸೇರಿಸಿ ಕೂಡ್ಸೋಕೆ ಹೋಗ್ಬೇಡಿ. ನೀವು ಬೇಕು ಅಂದರೆ ಇದಕ್ಕೆ 2 ಸ್ಟಿಚ್ ಹಾಕ್ಬೋದು. ನಾನು ಇಲ್ಲಿ ನೋಡಿರ್ಬೋದು ರಫ್ ಇಲ್ಲೂ ಮಾಡಿರ್ತೀನಿ, ಇಲ್ಲೂ ರಫ್ ಮಾಡಿರ್ತೀನಿ, ಯಾವುದೇ ಕಾರಣಕ್ಕೂ ಬಿಟ್ಕೊಳಲ್ಲ. ಇಲ್ಲಿ ನೋಡ್ತಾ ಇರ್ಬೋದು ಕಪ್ಸ್ ನೀಟಾಗೆ ಬಂತು. ನಮ್ಮ ಕಪ್ಸ್ ಸರಿ ಬರ್ತಿಲ್ಲ, ಕಪ್ಸ್ ಸರಿ ಬರ್ತಿಲ್ಲ ನೋಡಿ. ಕಪ್ಸ್ ಯಾಕೆ ಕರೆಕ್ಟಾಗಿ ಬರಲ್ಲ, ನೀವು ಕರೆಕ್ಟಾಗಿ ಮಾರ್ಕನ್ನು ಮಾಡಿ ಏನು ಅಳತೆ ಇರುತ್ತೋ ಅದ್ರ ಕಡಿಮೆ ಇದ್ದಾಗಲೂ ಒಂದೇ ಅಳತೆ ಮಾಡಬಾರ್ದು, ಹೆಚ್ಚಿಗೆ ಇದ್ದಾಗಲೂ ಒಂದೇ ಅಳತೆ ಮಾಡಬಾರ್ದು.
ಈಗ ಇದು ಇಲ್ಲಿ ಒಂದು ಸ್ವಲ್ಪ ಮಡಿಸಿಕ್ಕಿದ್ರಿಂದ ಅದೊಂಥರ ಇದಾಗೈತೆ. ಐರನ್ ಮಾಡಿದ್ರೆ ಕರೆಕ್ಟಾಗುತ್ತೆ ನೋಡಿ, ಕರೆಕ್ಟಾಗಿ ಕಪ್ಸ್ ಬಂತು. ಇಲ್ಲಿ ಕಪ್ಸ್ ಕೂರಿಸ್ದಾಗ ನೀಟಾಗೆ ಬರುತ್ತೆ, ದೊಡ್ಡದಾಗೆ ಕಪ್ಸ್ ಬಂತು. ಇಷ್ಟೇನೇ ಕಪ್ಸು ದೊಡ್ಡದಾಗಿ ಬರಬೇಕು ಅಂದರೆ ಯಾವ ಥರ ಮಾರ್ಕ್ ಮಾಡಬೇಕು ಅನ್ನೋದನ್ನು ನಾನು ತೋರಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ನೆಕ್ಸ್ಟು ನಾನು ಇದರಲ್ಲೇ ಏನಾದರೂ ನೀವು ಪಟ್ಟಿ ಏನಾದರೂ ಬೇಕು ಅಂತಂದರೆ, ಅಕಸ್ಮಾತ್ ಬೆಲ್ಟ್ ಪಟ್ಟಿ ಕೂಡಿಸೋದು ಅದನ್ನ ಬಗ್ಗೆ ಕೇಳಿದ್ರೆ ತೋರಿಸ್ತೀನಿ. ಇಲ್ಲ ಅಂದರೆ ನಾನು ಅದನ್ನೇನು ತೋರ್ಸೋಕ್ಕೋಗಲ್ಲ, ಸುಮ್ಮನೆ ಆಲ್ರೆಡಿ ನಾನು ತೋರಿಸಿರೋದ್ರಿಂದ ಬೇರೆ ಏನಾದರೂ ತೋರಿಸ್ಕೊಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.